ಅಕ್ರಮ ಹೋಮ್ಸ್ಟೇ ತೆರವು ಕಾರ್ಯಾಚರಣೆ. ವಿಶ್ವವಿಖ್ಯಾತ ಪ್ರವಾಸಿ ಮತ್ತು ಪಾರಂಪರಿಕ ತಾಣ ಹಂಪಿ ಸುತ್ತಮುತ್ತಲಿನಲ್ಲಿ ಅಕ್ರಮವಾಗಿ ಇದ್ದಂತಹ ಹೋಮ್ಸ್ಟೇ ಹಾಗೂ ವಾಣಿಜ್ಯ ಕಟ್ಟಡಗಳನ್ನು ವಿಜಯನಗರ ಜಿಲ್ಲಾಡಳಿತ ಸೋಮವಾರ ತೆರವು ಮಾಡಿದೆ. ಈ ಮೂಲಕ ಹೋಮ್ಸ್ಟೇ ನಿರ್ಮಿಸುವುದಕ್ಕೂ ಮುನ್ನ ಅನುಮತಿ ಕಡ್ಡಾಯ ಎಂಬ ಸಂದೇಶವನ್ನು ನೀಡಿದ್ದು, ಹೋಮ್ಸ್ಟೇ ಬಂದ ಅನಧಿಕೃತ ಕಟ್ಟಡಗಳ ನೆಲಸಮ, ಹಂಪಿಯಲ್ಲಿ ಅಕ್ರಮ ಕಟ್ಟಡಗಳ ತೆರವು, ಹಂಪಿ ಮತ್ತು ಕೊಪ್ಪಳ ಭಾಗದಲ್ಲಿನ 29 ಹಳ್ಳಿಗಳಲ್ಲಿ ಅನಧಿಕೃತವಾಗಿ 100 ಹೋಮ್ಸ್ಟೇಗಳಿವೆ. ನೋಟಿಸ್ ನೀಡದೆ ಏಕಾಏಕಿ ಹೋಮ್ಸ್ಟೇಗಳ ತೆರವು ಮಾಡುತ್ತಿದ್ದಂತೆ ಸ್ಥಳೀಯ ಆಫೀಸರ್ಸ್ ವಿರುದ್ಧ ಆಕ್ರೋಶ ಹೊರಹಾಕಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇನ್ನು ವಿಶ್ವವಿಖ್ಯಾತ ಹಂಪಿಯಲ್ಲಿ ತಲೆಯೆತ್ತಿದ್ದ ಅಕ್ರಮ ಹೋಮ್ಸ್ಟೇ ಅನಧಿಕೃತ ವಾಣಿಜ್ಯ ಕಟ್ಟಡಗಳ ವಿರುದ್ಧ ವಿಜಯನಗರ ಜಿಲ್ಲಾಡಳಿತ ತೆರವು ಕಾರ್ಯಾಚರಣೆ ನಡೆಸಿದ್ದು, ಬರೋಬ್ಬರಿ 14 ಹೋಮ್ಸ್ಟೇಗಳನ್ನು JCB ಬಳಸಿ ತೆರವು ಮಾಡಲಾಗಿದೆ. ಹಂಪಿ ಮತ್ತು ಕೊಪ್ಪಳ ಭಾಗದಲ್ಲಿನ 29 ಹಳ್ಳಿಗಳಲ್ಲಿ ಅನಧಿಕೃತವಾಗಿ 100 ಹೋಮ್ಸ್ಟೇಗಳಿವೆ. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, SP ಶ್ರೀಹರಿಬಾಬು ಮತ್ತು AC ಸಿದ್ದರಾಮೇಶ್ವರ ಸೇರಿದಂತೆ ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು, ಹಂಪಿ ಸುತ್ತಮುತ್ತ ನಿರ್ಮಿಸಿರುವ ಹೋಮ್ಸ್ಟೇ ಮತ್ತು ಅನಧಿಕೃತ ಕಟ್ಟಡ ತೆರವಿಗೆ JCB ಬಳಸಲಾಗಿತ್ತು. ಹಂಪಿ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಒಟ್ಟು 14 ಹೋಮ್ಸ್ಟೇಗಳನ್ನು ಅಧಿಕಾರಿಗಳು JCB ಮೂಲಕ ತೆರವುಗೊಳಿಸಿದ್ದಾರೆ. ನಮಗೆ ಇದು ಮಾರ್ಕೆಟ್ ನಿಮಗೆ ಗೊತ್ತಿದೆ, ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಅಪ್ಸ್ ಆ್ಯಂಡ್ ಡೌನ್ ಬರ್ತಾ ಇರುತ್ತೆ. ಸೊ ನಮಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಅಂಥ ಪರಿಸ್ಥಿತಿಲಿ ನಾವು ನಮ್ಮ ಲ್ಯಾಂಡ್ ಇರೋದ್ರಿಂದ ಮನೆ ಕಟ್ಕೊಂಡಿದ್ದೀವಿ ವಿತ್ ಡೋರ್ ನಂಬರ್, ಗ್ರಾಮ ಠಾಣೆಯಿಂದ ಡೋರ್ ನಂಬರ್ ತೊಗೊಂಡಿದ್ದೀವಿ. ತೊಗೊಂಡಾದಮೇಲೆ ನಾವೇನು ಮಾಡಿದ್ವಿ, ಈ ಅಗ್ರಿಕಲ್ಚರಲ್ಲಿ ಗೊತ್ತಿದೆ ಮಾರ್ಕೆಟಲ್ಲಿ ಒಂದು ಪ್ರೈಸ್ ಇರುತ್ತೆ, ನಮಗೊಂದು ಪ್ರೈಸ್ ಸಿಗತ್ತೆ. ಸೊ ಒಂದೆರಡು ರೂಮ್ ಹಾಕ್ಕೊಂಡು ಟೂರಿಸ್ಟ್ಗಳನ್ನ ನೋಡಿಕೊಂಡು ನಮಗೇನು ಮನೆ ಖರ್ಚುಗಳಿಗೆ ಆಗತ್ತೆ ಅಂತ ಮಾಡಿಕೊಂಡ್ರೆ ಇವತ್ತು ನಮ್ಮದು ದೇನೆ ಕೊನೆ ಆಗ್ತಿದೆ. ಬಟ್ ಹಿಂಗೇನಾದರೂ ನನ್ನಂಥವರು ಯೂತ್ಸ್ ಎಲ್ಲ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಗೆ ಇಲ್ಲಿಗಲ್ ಅನ್ಅಥರೈಸ್ ಕನ್ಸ್ಟ್ರಕ್ಷನ್ಸ್ ಯಾವಿದ್ದಾವೆ ಮತ್ತು ಯಾವುದೇ ರೀತಿ ಪರ್ಮಿಷನ್ಸ್ ಇಲ್ಲದೆ ಕನ್ಸ್ಟ್ರಕ್ಷನ್ ಆಗಿದೆ ಅದೆಲ್ಲದೂ ನಾವು ಇವತ್ತು ಕ್ಲಿಯರೆನ್ಸ್ ಮಾಡ್ತಾ ಇದ್ದೇವೆ. ಸೊ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ನ ನಾವು ವಿ ಆರ್ ಗೋಯಿಂಗ್ ಟು ಕ್ಲಿಯರ್ ಟೋಟಲಿ ಕ್ಲಿಯರ್ ಮಾಡ್ತೇವೆ. ಮತ್ತು ಯಾವುದೇ ರೀತಿ ಮನೆಯಲ್ಲಿ ವಾಸ ಮಾಡ್ತಾ ಹೋಮ್ ಸ್ಟೇ ಮಾಡ್ತಿದ್ರೆ ಅವುಗಳನ್ನು ನಾವು ಸೀಸ್ ಮಾಡಿ ಅವುಗಳು ಪ್ರಾಪರಾಗಿ ಸೀಸ್ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾದ ವ್ಯಾಪ್ತಿದ 29 ಹಳ್ಳಿಗಳು, ಒಟ್ಟು 29 ಹಳ್ಳಿಗಳು ಸಹ ಈ ಕಾರ್ಯಾಚರಣೆ ನಡೆದಿದೆ ಕೊಪ್ಪಳದ ಭಾಗದಲ್ಲಿ ಮತ್ತು ಹೊಸಪೇಟೆ ಭಾಗದಲ್ಲಿ. ಸೊ ನಮ್ಮ ಭಾಗದಲ್ಲಿ 14 ಹಳ್ಳಿಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಕಟ್ರಾಂಪುರ, ಹಂಪಿ, ಬುಕ್ಸಾಗರ, ವೆಂಕಟಾಪುರ, ಈ ಒಂದು 4-5 ಏರಿಯಾಗಳಲ್ಲಿ ಈ ರೀತಿ ಅನಧಿಕೃತ ಕನ್ಸ್ಟ್ರಕ್ಷನ್ಸ್ ಭಾಳ ಇದ್ದಾವೆ. ಅವುಗಳನ್ನು ನಾವು ಇವತ್ತು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಾವು ಬಂದ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಇದರಲ್ಲಿ ಹೋಮ್ಸ್ಟೇಗೆ ನಾವು 84 ನಂಬರ್ಸ್ ಇಲ್ಲಿ ಜನತಾ ಪ್ಲಾಟಲ್ಲಿ ಇದೆ. ಇವುಗಳನ್ನು ನಾವು ಡೆಮೊಲ್ಯೂಷನ್ ಮಾಡ್ತಿಲ್ಲ, ಬಟ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಕಂಪ್ಲೀಟಾಗಿ ಕಮರ್ಷಿಯಲ್ ಆಪರೇಷನ್ ಮಾಡ್ತಾ ಇದ್ದಾರೆ, ವಾಸ ಮಾಡಿದ ಕಮರ್ಷಿಯಲ್ ಆಪರೇಷನ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ನಾವು ಡೆಮೊಲ್ಯೂಷನ್ ಮಾಡ್ತೇವೆ ಖಂಡಿತವಾಗಿ. ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನು ಇಲ್ಲಿ ಅಫ್ಕೋರ್ಸ್ ಒಂದು ರೀತಿಯಲ್ಲಿ ಇದು ಅನಧಿಕೃತ ಚಟುವಟಿಕೆಗಳಿದೆ, ಒಂದು ರೀತಿ ಟೂರಿಸ್ಟ್ಗೂ ಬರೋರಿಗೆ ನಾವು ಫೆಸಿಲಿಟಿ ಕಲಿಸ್ಕೊಡ್ಬೇಕಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಚರ್ಚೆ ಮಾಡಿ ಮುಂದಿನ ಇವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಥವಾ ಯಾವ ರೀತಿ ಲೀಗಾಲಿಟಿ ಲೀಗಲೈಸ್ ಮಾಡಲಿಕ್ಕೆ, ಲೀಗಲಾಗಿ ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅವಕಾಶ ಇದೆ ಆ ಏರಿಯಾನ ನಾವು ಗುರುತು ಮಾಡಿ ಇವ್ರಿಗೆ ನಾವು ಒಂದು ಮುಂದೆ ಶಾಶ್ವತ ನೆಲೆ ಕಲಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮಾನ್ಯ ನ್ಯಾಯಾಲಯದ ಆದೇಶ ಇದೆ, 2016 ಯಾವುದೇ ರೀತಿ ಹಂಪಿ ಪ್ರದೇಶದ ವ್ಯಾಪ್ತಿಯಲ್ಲಿ ಅನಧಿಕೃತ ಚಟುವಟಿಕೆ ನಿರ್ಮಾಣ ಮಾಡಬಾರ್ದು ಅನ್ನೋದು ಅದೆಲ್ಲರಿಗೂ ಇವ್ರಿಗೆಲ್ಲರಿಗೂ ಸರಿ ಮನದಟ್ಟಾಗಿದೆ, ಎಲ್ಲರಿಗೂ ಗೊತ್ತಿದೆ. ಆದಾಗ್ಯೂ ಸಹ ಯಾರು ಈ ರೀತಿ ಚಟುವಟಿಕೆ ಮಾಡ್ತಿದ್ದಾರೆ ಅವ್ರನ್ನೆಲ್ಲ ನಾವು ಈ ಕ್ರಮ ತಗೋತೀವಿ. ಸೊ ನಾವು ಇದಕ್ಕೆ ಪರ್ಮನೆಂಟ್ ಇದು ಪದೇ ಪದೇ ಈ ರೀತಿ ಆಗ್ತಾ ಇರ್ತದೆ ಅನ್ನೋ ಕಾರಣಕ್ಕೆ ಇಲ್ಲೊಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದರದೇ ಆದ ಪ್ರತ್ಯೇಕ ಟಾಸ್ಕ್ ಫೋರ್ಸ್ ಇದಕ್ಕೆ, ಮತ್ತು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಬ್ಯೂರೋ ರಿಪೋರ್ಟ್ ಪಿ ಶ್ರೀನಿವಾಸ, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.